ಉತ್ತರ ಕರ್ನಾಟಕ ನಿಜವಾದ ಕರ್ನಾಟಕ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಇಡೀ ಭಾರತದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಕನ್ನಡ ಭಾಷೆ ಪರಿಚಯ ಮಾಡಿಕೊಟ್ಟಿದ್ದೆ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕಕ್ಕೆ ಇರೋ ಪೊಟೆನ್ಷಿಯಲ್ ಆ ಜನಕ್ಕೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರ ಪೊಟೆನ್ಷಿಯಲ್, ಅವ್ರ ಶಕ್ತಿ, ಅವ್ರ ಸಾಮರ್ಥ್ಯ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಬಾದಾಮಿಯ ಚಾಲುಕ್ಯರು, ಮಳಕೇಡದ ರಾಷ್ಟ್ರಕೂಟರು ಇಡೀ ಪ್ರಪಂಚದಾದ್ಯಂತ ತಮ್ಮ ಛಾಪನ್ನ ಒತ್ತಿದ್ರು, ಅಲ್ಲೆಲ್ಲ ಕನ್ನಡ ಶಾಸನಗಳನ್ನ ಹಾಕಿದ್ರು. ಮೂರನೇ ಗೋವಿಂದ ರಾಷ್ಟ್ರಕೂಟರ ದೊರೆ ಮೂರನೇ ಗೋವಿಂದನ ಆನೆಗಳು ಗಂಗೆಯಲ್ಲಿ ಸ್ನಾನ ಮಾಡಿದ್ವು, ಗಂಗೆಯ ನೀರನ್ನ ಕುಡಿದ್ವು ಅಂತ ಇತಿಹಾಸ ಬರುತ್ತದೆ. ಅಲ್ಲಿವರೆಗೂ ಹೋಗಿದ್ದ, ಭಾರತಾದ್ಯಂತ ಹರಡಿತ್ತು. ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನಡಿಗರು ಅಂದ್ರೆ ಏನು ಅಂತ ಇಡೀ ಭಾರತಕ್ಕೆ ಗೊತ್ತಿತ್ತು. ಉತ್ತರ ಕರ್ನಾಟಕದಲ್ಲಿರೋ ಪೊಟೆನ್ಷಿಯಲ್ ಎಲ್ಲೂ ಇಲ್ಲ. ನಿಜವಾದ ಕರ್ನಾಟಕ ಉತ್ತರ ಕರ್ನಾಟಕ, ಅವ್ರದ್ದೇ ಅಷ್ಟು ಸ್ಟ್ರಾಂಗ್ ಪೊಟೆನ್ಷಿಯಲ್ ಇರೋದು. ಆದ್ರೆ ನಮ್ಮ ದುರ್ವಿಧಿ, ನಮ್ಗೆ ಇನ್ನೂ ಗೊತ್ತಿಲ್ಲ, ಅದು ಗೊತ್ತಾಗ್ಬೇಕು. ಉತ್ತರ ಕರ್ನಾಟಕದವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಇವತ್ತು ಈಚೆ ಬರ್ಬೇಕು. ನಾನು ಪ್ರತಿ ಸರಿ ಹೇಳ್ತೀನಿ, ಉತ್ತರ ಕರ್ನಾಟಕದ ನಿಜವಾದ ಚರಿತ್ರೆ ಈಚೆಗೆ ಬರಬೇಕು. ಅದು 15ನೇ ಶತಮಾನ ನಿಂತೋಬಾರ್ದು, ಅಥವಾ 14 13 ನಿಂತೋಬಾರ್ದು.